ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬೀಳುತ್ತದೆ. ಇಂದು ನಾವು ನವೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಮೇಲೆ ಕೇಳಬಹುದಾದಂತಹ ಮುಖ್ಯವಾದ 100 ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ಎರಡು ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಹಿಂದಿ ಸಾಹಿತಿ ಮತ್ತು ಲೇಖಕಿ ಕೃಷ್ಣ ಸೊಪ್ತಿರವರಿಗೆ. ಇವರ ಪ್ರಸಿದ್ಧ ಕೃತಿ ಜಿಂದಗಿನಾಮ ಮತ್ತು ದಾರ್ ಸೆ ಪಿಚ್ಚುಡಿ. 2017 ಮಹಿಳಾ ಏಷ್ಯಾ ಕಪ್ ಹಾಕಿ ಟೂರ್ನಿಯನ್ನು ಜಯಿಸಿದ ರಾಷ್ಟ್ರ ಯಾವುದು? ಉತ್ತರ, ಭಾರತ. ಭಾರತ ತಂಡವು ಚೀನಾ ವಿರುದ್ಧದ ಅಂತಿಮ ಪಂದ್ಯದಲ್ಲಿ 5-4 ಗೋಲುಗಳ ಅಂತರದಿಂದ ಜಯ ಸಾಧಿಸಿತು. ಭಾರತದ ಮಹಿಳಾ ಹಾಕಿ ತಂಡದ ನಾಯಕತ್ವ ವಹಿಸಿದವರು ರಾಣಿ ರಾಮ್ಪಾಲ್. ರಾಜಸ್ಥಾನದ ಮೊದಲ ತೃತೀಯ ಲಿಂಗಿ ಪೊಲೀಸ್ ಆಗಿ ನೇಮಕಗೊಂಡವರು ಯಾರು? ಉತ್ತರ, ಗಂಗಾಕುಮಾರಿ. 2017 ವಿಶ್ವ ಸುಂದರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಭಾರತದ ಮಾನುಷಿ ಚಿಲ್ಲರ್. ಮಾನುಷಿ ಚಿಲ್ಲರ್ ಅವರು ಭಾರತದ ಪರವಾಗಿ ವಿಶ್ವ ಸುಂದರಿಯಾಗಿ ಆಯ್ಕೆಯಾದವರಲ್ಲಿ 6ನೆಯವರು. ಭಾರತದ ಮಾಜಿ ವಿಶ್ವ ಸುಂದರಿಯರು 1966 ರಿಟಾ ಫರಿಯಾ, 1994 ಐಶ್ವರ್ಯ ರೈ, 1997 ಡಯಾನಾ ಹೆಡನ್, 1999 ಯುಕ್ತಾ ಮುಖಿ, 2000 ಪ್ರಿಯಾಂಕಾ ಚೋಪ್ರಾ. ಜಗತ್ತಿನ ಅತಿ ಎತ್ತರದ ವಾಹನ ಸಂಚಾರ ಸಾಧ್ಯವಿರುವ ರಸ್ತೆ ಯಾವ ರಾಜ್ಯದಲ್ಲಿದೆ? ಉತ್ತರ, ಕಾಶ್ಮೀರ. ಈ ರಸ್ತೆಯನ್ನು ಗಡಿ ರಸ್ತೆ ಸಂಸ್ಥೆಯು ಹಿಮಾಂಕ ಯೋಜನೆ ಅಡಿಯಲ್ಲಿ ನಿರ್ಮಿಸಿದೆ. ಈ ರಸ್ತೆಯು ಚಿಸ್ಮುಲ್ ಮತ್ತು ಡೆಮ್ಚೊಕ್ ನಗರಗಳನ್ನು ಕೂಡಿಸುತ್ತದೆ. ಇದರ ಉದ್ದ 86 ಕಿಲೋಮೀಟರ್ನಷ್ಟಿದೆ. ಈ ರಸ್ತೆಯು ಸಮುದ್ರ ಮಟ್ಟದಿಂದ 19,300 ಅಡಿ ಎತ್ತರದಲ್ಲಿದೆ. ಫೋರ್ಬ್ಸ್ ನಿಯತಕಾಲಿಕ ಪ್ರಕಾರ ವಿಶ್ವದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು? ಉತ್ತರ, ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್. ICICI ಬ್ಯಾಂಕ್ನ CEO ಚಂದಾ ಕೊಚ್ಚರ್ ಅವರು 32ನೇ ಸ್ಥಾನ, HCL ಕಾರ್ಪೊರೇಷನ್ CEO ರೋಷ್ನಿ ಎನ್ ಮಲ್ಹೋತ್ರಾರವರು 57ನೇ ಸ್ಥಾನ, ಬಯೋಕಾನ್ ಅಧ್ಯಕ್ಷ ಕಿರಣ್ ಮಜುಮ್ದಾರ್ ಶಾರ್ ಅವರು 71ನೇ ಸ್ಥಾನ, HT ಮೀಡಿಯಾದ ಸಂಪಾದಕೀಯ ನಿರ್ದೇಶಕಿ ಶೋಭನಾ ಬಾರ್ತ್ರಿಯಾ 92ನೇ ಸ್ಥಾನ, ಪ್ರಿಯಾಂಕಾ ಚೋಪ್ರಾ 97ನೇ ಸ್ಥಾನ, ಪೆಪ್ಸಿಕೋ CEO ಭಾರತ ಸಂಜಾತಿ ಇಂದ್ರಾ ನೋಯಿರವರು 11ನೇ ಸ್ಥಾನದಲ್ಲಿದ್ದಾರೆ. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಯಾವ ಸಂಖ್ಯೆಯನ್ನು ಭಾರತದ ಯಾವ ಆಟಗಾರರು ತಮ್ಮ ಪೋಷಾಕಿನ ಮೇಲೆ ಬಳಸಬಾರದೆಂದು ನಿರ್ಬಂಧ ಹೇರಿದೆ? ಸಂಖ್ಯೆ 10. ಸಚಿನ್ ತೆಂಡೂಲ್ಕರ್ ಅವರು ಆಡುವ ಸಂದರ್ಭದಲ್ಲಿ 10 ಸಂಖ್ಯೆಯ ಪೋಷಾಕು ಧರಿಸುತ್ತಿದ್ದರು. ಅವರ ಕ್ರಿಕೆಟ್ಗೆ ನೀಡಿರುವ ಕೊಡುಗೆ ಹಾಗೂ ಸಾಧನೆಯನ್ನು ಗೌರವಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಲಿದೆ? ಸಾಂಸ್ಕೃತಿಕ ನಗರಿ ಮೈಸೂರು. ಇದರ ಅಧ್ಯಕ್ಷತೆ ವಹಿಸುತ್ತಿರುವವರು ಚಂದ್ರಶೇಖರ್ ಪಾಟೀಲ್. ಭಾರತೀಯ ಸೇನಾ ಸೇವೆಗೆ ಬಳಕೆಯಾದ ಮೊದಲ ದೇಶಿ ತಳಿ ನಾಯಿ ಯಾವುದು? ಉತ್ತರ, ಮುದೋ ತಳಿ. ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಮಂಗಳನಲ್ಲಿಗೆ ಹೆಸರು ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ? ಉತ್ತರ, ಅಮೆರಿಕದ ನಾಸಾ ಸಂಸ್ಥೆ. 2018 ಮೇನಲ್ಲಿ ಭಾರತೀಯರು ಸೇರಿ 24 ಲಕ್ಷ ಜನರ ಹೆಸರನ್ನು ಇನ್ಸೈಟ್ ನೌಕೆಯು ಮಂಗಳ ಗ್ರಹಕ್ಕೆ ಹೊತ್ತೊಯ್ಯಲಿದೆ. ದೇಹದ ಚಲನೆಯಿಂದಲೇ ನಿಯಂತ್ರಿಸುವ ಜೆಟ್ ಪ್ಯಾಕ್ ಅನ್ನು ಅತಿ ಹೆಚ್ಚು ವೇಗವಾಗಿ ಹಾರಿ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು? ಉತ್ತರ, ಬ್ರಿಟನ್ ಸಂಶೋಧಕ ರಿಚರ್ಡ್ ಬ್ರೌನಿಂಗ್ ಅವರು. ಶಿಪ್ಯಾಡ್ ಯೋಜನೆಯನ್ನು ಯಾವ ರಾಜ್ಯದ ಸರ್ಕಾರವು ಜಾರಿಗೆ ತಂದಿದೆ? ಉತ್ತರ, ಕೇರಳ.
ಆರರಿಂದ ಹನ್ನೆರಡು ತರಗತಿಯ ವಿದ್ಯಾರ್ಥಿನಿಯರು ತಮ್ಮ ಋತುಸ್ರಾವದ ದಿನಗಳಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಕೇರಳ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ವಿಶ್ವಬ್ಯಾಂಕ್ ವರದಿ 2018 ಪ್ರಕಾರ ಸುಲಲಿತ ವಹಿವಾಟಿನಲ್ಲಿ ಭಾರತದ ಜಾಗತಿಕ ಸ್ಥಾನಮಾನವೆಷ್ಟು? 100ನೇ ಸ್ಥಾನ. ವಿಶ್ವಬ್ಯಾಂಕ್ ವರದಿ 2017 ಪ್ರಕಾರ 190 ದೇಶಗಳ ಸಾಲಿನಲ್ಲಿ ಭಾರತ ಶ್ರೇಯಾಂಕವು 130ನೇ ಸ್ಥಾನದಲ್ಲಿತ್ತು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಯ ಪ್ರಸ್ತುತ ಹಾಗೂ ಮೊದಲ ಮಹಿಳಾ ಅಧಿಕಾರಿ ಯಾರು? ಉತ್ತರ ನೀಲ್ಮಣಿ ರಾಜು. ನಟ ಉಪೇಂದ್ರರವರು ಸ್ಥಾಪನೆ ಮಾಡಿದ ನೂತನ ಪಕ್ಷದ ಹೆಸರೇನು? ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ. ಫೋರ್ಬ್ಸ್ ನಿಯತಕಾಲಿಕೆ ಬಿಡುಗಡೆ ಮಾಡಿರುವ ಏಷ್ಯಾದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು? ಉತ್ತರ ಮುಕೇಶ್ ಅಂಬಾನಿ. ಇವರ ಒಟ್ಟು ಆಸ್ತಿಯ ಮೌಲ್ಯ 42.1 ಬಿಲಿಯನ್ಗಳು. NPS ಅನ್ನು ಸೇರಲು ವಯಸ್ಸಿನ ಮಿತಿಯನ್ನು 60 ವರ್ಷದಿಂದ ಎಷ್ಟು ವರ್ಷಕ್ಕೆ ಬದಲಾಯಿಸಲಾಗಿದೆ? ಉತ್ತರ 65 ವರ್ಷ. ವಿಶ್ವದ ಅತ್ಯಂತ ಎತ್ತರದ ಪುತ್ತಳಿಕೆ ಎಂಬ ಖ್ಯಾತಿ ಪಡೆಯಲಿರುವ 210 ಮೀಟರ್ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜ್ ಪುತ್ಥಳಿಯು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಜಾಗತಿಕ ಆರ್ಥಿಕ ವೇದಿಕೆ 2017 ಪ್ರಕಾರ ಲಿಂಗಾಂತರ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಉತ್ತರ 108. ಮೊದಲನೇ ಸ್ಥಾನವನ್ನು ಐಲ್ಯಾಂಡ್ ಪಡೆದುಕೊಂಡಿದೆ. ಜಾಗತಿಕ ಆರ್ಥಿಕ ವೇದಿಕೆ ಕೇಂದ್ರ ಕಚೇರಿ ಜೆನಿವಾದಲ್ಲಿದೆ. ಬ್ರಿಸ್ಬೆನ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಶೂಟಿಂಗ್ ಚಾಂಪಿಯನ್ಶಿಪ್ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದು ಯಾರು? ಉತ್ತರ ಭಾರತದ ಶಾಜರ್ ರಿಜ್ವಿ. ಬ್ರಿಟನ್ನ ನೂತನ ರಕ್ಷಣಾ ಕಾರ್ಯದರ್ಶಿ ಯಾರು? ಉತ್ತರ ಗ್ಯಾವಿಯನ್ ವಿಲಿಯಮ್ಸನ್. ಲೈಂಗಿಕ ಹಗರಣ ಆರೋಪಿಸುತ್ತಿರುವ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಮೈಕಲ್ ಫಾಲನ್ ರಾಜೀನಾಮೆ ನೀಡಿದ ಬಳಿಕ ಈ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಬ್ರಿಟನ್ನ ಪ್ರಧಾನಿ ಥೆರೇಸಾ ಮೇ. 2017 ಸಾಲಿನ ಬಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ ಖ್ಯಾತ ತಬಲಾವಾದಕ ಪಂಡಿತ್ ರಘುನಾಥ್ ನಾಕೂರ್. 2017 ಸಾಲಿನ ಗುಬ್ಬಿ ವೀರಣ್ಣ ರಾಜ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ ರಂಗಭೂಮಿ ಕಲಾವಿದೆ ತೆರೆಸಮ್ಮ ಡಿಸೋಜಾರವರಿಗೆ. 2017 ಸಾಲಿನ ಬಿವಿ ಕಾರಂತ್ ರಾಜ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ ಚಲನಚಿತ್ರ ನಿರ್ದೇಶಕ MS ಸತ್ತೂರ್ ಅವರಿಗೆ. 2017 ಸಾಲಿನ ಶಾಂತಲಾ ನಾಟ್ಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ನಂದಿನಿ ಈಶ್ವರರವರಿಗೆ. 2017 ವಿಶ್ವ ಆರ್ಥಿಕ ವೇದಿಕೆ ಸೂಚ್ಯಂಕದ ಪ್ರಕಾರ ಭಾರತವು ಲಿಂಗತ್ವ ಅಸಮಾನತೆಯಲ್ಲಿ 8ನೇ ಸ್ಥಾನ ಗಳಿಸಿದೆ? ಉತ್ತರ 108ನೇ ಸ್ಥಾನ. ಈ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ರಾಷ್ಟ್ರ ಐಲ್ಯಾಂಡ್. ವಿಶ್ವ ಆರ್ಥಿಕ ವೇದಿಕೆಯು 4 ಕ್ಷೇತ್ರಗಳಲ್ಲಿನ ಮಹಿಳೆಯರ ಪ್ರಾತಿನಿಧ್ಯವನ್ನು ವಿಶ್ಲೇಷಿಸಿ ಈ ಸೂಚ್ಯಂಕ ಸಿದ್ಧಪಡಿಸಿದೆ. ಅವು ಯಾವೆಂದರೆ ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ. ಬಸ್ ಮಿತ್ರ ಯೋಜನೆಯನ್ನು ಯಾವ ರಾಜ್ಯದ ಸಾರಿಗೆ ಸಂಸ್ಥೆಯು ಅನುಷ್ಠಾನಗೊಳಿಸಿದೆ? ಉತ್ತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಬಸ್ಗಳು ಅಪಘಾತಕ್ಕೀಡಾದ ಸಂದರ್ಭದಲ್ಲಿ ಗಾಯಾಳುಗಳ ರಕ್ಷಣೆಗೋಸ್ಕರ ಬಸ್ ಮಿತ್ರ ಯೋಜನೆಯನ್ನು ಪರಿಚಯಿಸಲಾಗಿದೆ. ಭಾರತದ ಅಮೆರಿಕದ ನೂತನ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಕೆನೆತ್ ಜಸ್ಟರ್. ಕೆನೆತ್ ಜಸ್ಟರ್ ಅವರು ರಿಚರ್ಡ್ ವರ್ಮಾರವರ ಸ್ಥಾನಕ್ಕೆ ಭರ್ತಿಯಾಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 50 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಮೊದಲ ಸ್ಥಾನ ಗಳಿಸಿದವರಾರು? ಉತ್ತರ ಭಾರತದ ಪ್ರಕಾಶ್ ನಂಜಪ್ಪ. 2017 ಸಾಲಿನ ಜಾಗೃತಿ ಶ್ರೇಷ್ಠತಾ ಪ್ರಶಸ್ತಿಗೆ ಭಾಜನವಾದ ಬ್ಯಾಂಕ್ ಯಾವುದು? ಉತ್ತರ IDBI ಬ್ಯಾಂಕ್. IDBI ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಸುನೀತ್ ಕುಮಾರ್ ಮಾಥೂರ್. ಯಾವ ರಾಷ್ಟ್ರವು ರಾಷ್ಟ್ರಗೀತೆಗೆ ಅಗೌರವ ತೋರಿದರೆ 3 ವರ್ಷ ಜೈಲು ಶಿಕ್ಷೆ ವಿಧಿಸುವುದಾಗಿ ಹೊಸ ಕಾನೂನು ರೂಪಿಸಿದೆ? ಉತ್ತರ ಚೀನಾ.
ಮಹಿಳಾ ಅಧ್ಯಯನ ಕೋರ್ಸ್ನಲ್ಲಿ ಪದವಿ ಪ್ರಾರಂಭಿಸಿದ ಮೊದಲ ರಾಷ್ಟ್ರ ಯಾವುದು? ಉತ್ತರ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಘನಿ. ವಿಶ್ವದ ಅತಿ ದೊಡ್ಡ ತಾರಾಲಯ ನಿರ್ಮಾಣವಾಗುತ್ತಿರುವುದು ಎಲ್ಲಿ? ಉತ್ತರ ಚೀನಾದ ಟಿಬೆಟ್ನಲ್ಲಿ. 2018-17 82ನೇ ರಾಷ್ಟ್ರೀಯ ಸೀನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ ಸೈನಾ ನೆಹ್ವಾಲ್. ಸೈನಾ ನೆಹ್ವಾಲ್ರವರು ಪಿ ವಿ ಸಿಂಧುರವರ ವಿರುದ್ಧ ಜಯಗಳಿಸಿದ್ದಾರೆ. ಸೈನಾರವರು ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 3ನೇ ಪ್ರಶಸ್ತಿ ಇದಾಗಿದೆ. ICC 2020 ಕ್ರಿಕೆಟ್ ಆಟಗಾರರ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಪಡೆದವರಾರು? ಉತ್ತರ ವಿರಾಟ್ ಕೊಹ್ಲಿ. ಈ ಪಟ್ಟಿಯಲ್ಲಿ ಶಿಖರ್ ಧವನ್ ಮತ್ತು ರೋಹಿತ್ ಶರ್ಮಾ ಕ್ರಮವಾಗಿ 20 ಮತ್ತು 21ನೇ ಸ್ಥಾನದಲ್ಲಿದ್ದಾರೆ. 2017 ವಿಯೆಟ್ನಾಂನಲ್ಲಿ ನಡೆದ ಏಷ್ಯನ್ ಮಹಿಳಾ ಚಾಂಪಿಯನ್ಶಿಪ್ನ 48 kg ವಿಭಾಗದ ವಿಜೇತರು ಯಾರು? ಉತ್ತರ ಭಾರತದ ಮೇರಿ ಕೋಮ್. ಮೇರಿ ಕೋಮ್ರವರು ಉತ್ತರ ಕೊರಿಯಾದ ಕಿಮ್ ಹ್ಯಾಂಗ್ ಮಿ ವಿರುದ್ಧ 5-0 ಅಂತರದಿಂದ ಜಯಗಳಿಸಿದರು. ಕೇಂದ್ರ ಸರ್ಕಾರವು 500 ಮತ್ತು 1,000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯೀಕರಿಸಿದ್ದು ಯಾವಾಗ? ಉತ್ತರ ನವೆಂಬರ್ 8, 2016. ನೋಟುಗಳ ಅಮಾನ್ಯೀಕರಣಕ್ಕೆ ಕಾರಣವೆಂದರೆ ತೆರಿಗೆ ವಂಚನೆ ಮತ್ತು ಕಪ್ಪು ಹಣದ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕಾಗಿ. ಭಾರತದ ಹಣಕಾಸು ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಹಸ್ಮುಖ್ ಅಧಿಯಾ. ಹಸ್ಮುಖ್ ಅಧಿಯಾರವರು ಅಶೋಕ್ ಲವಾಸಾರವರ ಸ್ಥಾನಕ್ಕೆ ಭರ್ತಿಯಾಗಿದ್ದಾರೆ. ಅಮೆರಿಕದ GPS ವ್ಯವಸ್ಥೆಯ ಪರ್ಯಾಯವಾಗಿ ಚೀನಾ ನಿರ್ಮಿಸುತ್ತಿರುವ ಉಪಗ್ರಹ ಆಧಾರಿತ ದಿಕ್ಸೂಚಿ ವ್ಯವಸ್ಥೆಯ ಹೆಸರೇನು? ಬಿಗ್ ಡಿಪ್ಪರ್. ಈ ವ್ಯವಸ್ಥೆಗೆ ಮತ್ತೆರಡು ಉಪಗ್ರಹ ಜೋಡಣೆಯಾಗಿದೆ. ಅದರ ಹೆಸರು BH-3. ತೆಲಂಗಾಣ ರಾಜ್ಯದ 2ನೇ ಅಧಿಕೃತ ಭಾಷೆ ಯಾವುದು? ಉತ್ತರ ಉರ್ದು. ಮೊದಲನೇ ಅಧಿಕೃತ ಭಾಷೆ ತೆಲುಗು. ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್. ರಾಜ್ಯಪಾಲರು ESL ನರಸಿಂಹನ್. ಯಾವ ರಾಜ್ಯದ ಸರ್ಕಾರವು 125 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ? ಆಂಧ್ರಪ್ರದೇಶದ ಅಮರಾವತಿಯಲ್ಲಿ. ಆಂಧ್ರಪ್ರದೇಶ ಸರ್ಕಾರದ ಸ್ಫೂರ್ತಿ ಪಡೆದ ತೆಲಂಗಾಣ ಸರ್ಕಾರ NTR ಗಾರ್ಡನ್ನಲ್ಲಿ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಕೈ ಹಾಕಿದೆ. ಇಸ್ರೇಲ್ನ 2017 ಜೂವಿಶ್ ನೊಬೆಲ್ ಪಾರಿತೋಷಿಕ ಯಾರಿಗೆ ನೀಡಲಾಯಿತು? ಉತ್ತರ ನಟಾಲಿಯಾ ಪೋರ್ಟ್ಮನ್. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯಾಹು. ರಾಜಧಾನಿ ಜೆರುಸಲೇಮ್. ಯಾವ ರಾಜ್ಯದ ಸರ್ಕಾರವು ಭಾರತದಲ್ಲಿ ಮೊದಲ ಬಾರಿಗೆ ಹೆಪಟೈಟಿಸ್ ಸಿ ರೋಗಿಗಳಿಗೆ ಮೌಖಿಕ ಔಷಧದ ಮೂಲಕ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ? ಉತ್ತರ ಹರಿಯಾಣ. ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ರಾಜ್ಯಪಾಲರು ಕ್ಯಾಪ್ಟನ್ ಸಿಂಗ್ ಸೋಲಂಕಿ. ಮನು ಶರ್ಮಾರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರಾಗಿದ್ದಾರೆ? ಉತ್ತರ ಲೇಖಕ. ಇವರು ಪ್ರಸಿದ್ಧ ಕೃತಿ ಕೃಷ್ಣ ಕಿ ಆತ್ಮಕಥಾ. 2017 ಶ್ರೀ ಶಿವಕುಮಾರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಜಿ ಕಪ್ಪಣ್ಣರವರಿಗೆ. ನೂತನವಾಗಿ ವಿಧಾನ ಪರಿಷತ್ತಿನ ಸಭಾನಾಯಕರಾಗಿ ನೇಮಕಗೊಂಡವರು ಯಾರು? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ MR ಸೀತಾರಾಮರವರು. ವಿಧಾನ ಪರಿಷತ್ತಿನ ಮಾಜಿ ಸಭಾನಾಯಕರಾಗಿದ್ದವರು ಜಿ ಪರಮೇಶ್ವರ್. 2018 ಶಿಕಾಗೋದಲ್ಲಿ ನಡೆಯಲಿರುವ ವಿಶ್ವ ಹಿಂದೂ ಸಮ್ಮೇಳನದ ಅಧ್ಯಕ್ಷತೆ ವಹಿಸುತ್ತಿರುವವರು ಯಾರು? ಉತ್ತರ ತುಳಸಿ ಗಬ್ಬಾರ್. ವಿಶ್ವ ಹಿಂದೂ ಪ್ರತಿಷ್ಠಾನ ಈ ಸಮ್ಮೇಳನವನ್ನು 4 ವರ್ಷಗಳೊಮ್ಮೆ ನಡೆಸುತ್ತದೆ. ತುಳಸಿ ಗಬ್ಬಾರ್ರವರು ಅಮೆರಿಕ ಕಾಂಗ್ರೆಸ್ನ ಮೊದಲ ಹಿಂದೂ ಸಂಸದೆ. ಕರ್ನಾಟಕ ಸರ್ಕಾರವು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಯಾವ ದಿನದಂದು ಆಚರಿಸಲು ನಿರ್ಧರಿಸಲಾಗಿದೆ? ಉತ್ತರ ನವೆಂಬರ್ 10. 48ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಉತ್ತರ ಗೋವಾದಲ್ಲಿ. ಇದೇ ತಿಂಗಳ 20-28ರವರೆಗೆ ಚಿತ್ರೋತ್ಸವ ನಡೆಯಲಿದೆ. 2017 ರಾಟರ್ ಡ್ಯಾಮ್ ಚಿತ್ರೋತ್ಸವದಲ್ಲಿ ಹ್ಯೂಸ್ ಟೈಗರ್ ಪ್ರಶಸ್ತಿಯನ್ನು ಯಾವ ಚಿತ್ರಕ್ಕೆ ನೀಡಲಾಗಿದೆ? ಉತ್ತರ ಮಲಯಾಳಂನ ಎಸ್ ದುರ್ಗಾ. ಎಸ್ ದುರ್ಗಾದ ಚಿತ್ರದ ನಿರ್ದೇಶಕರು ಸನಲ್ ಕುಮಾರ್. ಯಾವ ರಾಜ್ಯಕ್ಕೆ ರಸಗುಲ್ಲಾದ ಭೌಗೋಳಿಕ ಮಾನ್ಯತೆ ದೊರೆತಿದೆ? ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಸಗುಲ್ಲಾದ ಭೌಗೋಳಿಕ ಮಾನ್ಯತೆ ಕುರಿತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಇದರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಜಯ ಲಭಿಸಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ.
ಮುಂಬೈ ವಿನಿಮಯ ಕೇಂದ್ರ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ, ಎಸ್ ರವಿ. ಮಾಜಿ ಅಧ್ಯಕ್ಷರಾಗಿದ್ದವರು ಧೀರೇಂದ್ರ ಸ್ವರೂಪ್. ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಆಡಲಿರುವ ಬೆಂಗಳೂರು ಫುಟ್ಬಾಲ್ ಕ್ಲಬ್ ತಂಡದ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಉತ್ತರ, ರಾಹುಲ್ ದ್ರಾವಿಡ್. IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ, ಪಂಕಜ್ ಅಡ್ವಾಣಿ. ಇದು ಇವರ 17ನೇ ಪ್ರಶಸ್ತಿಯಾಗಿದೆ. ಪಂಕಜ್ ಅಡ್ವಾಣಿಯವರು ಇಂಗ್ಲೆಂಡ್ನ ಮೈಕ್ ರೆಸೆಲ್ ವಿರುದ್ಧ 6-2 ಅಂತರದಲ್ಲಿ ಜಯಗಳಿಸಿದರು. ಬ್ರಿಟನ್ನಲ್ಲಿ ಕಾನೂನು ಅಧ್ಯಯನ ಮಾಡಿದ ಮೊದಲ ಮಹಿಳೆ ಮತ್ತು ಭಾರತದ ಮೊದಲ ವಕೀಲೆ ಯಾರು? ಉತ್ತರ, ಕಾರ್ನೆಲಿಯಾ ಸೊರಾಬ್ಜಿ. ಇದು ಇವರ 151ನೇ ಜನ್ಮದಿನದ ಅಂಗವಾಗಿ ಗೂಗಲ್ ಸಂಸ್ಥೆ ಅವರಿಗೆ ಡೂಡಲ್ ಗೌರವ ಸಲ್ಲಿಸಿತು. ಗೋವಾದಲ್ಲಿ ನಡೆಯುವ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್. ಇವರಿಗೆ ಒಟ್ಟು 4 ರಾಷ್ಟ್ರ ಪ್ರಶಸ್ತಿ ಮತ್ತು 15 ಫಿಲ್ಮ್ಫೇರ್ ಪ್ರಶಸ್ತಿಗಳು ದೊರಕಿವೆ. 2017ರ ವಿಶ್ವದಲ್ಲೇ ಹೆಚ್ಚು ಬಹುಮಾನ ಪಡೆದ ಬ್ಯಾಡ್ಮಿಂಟನ್ ಆಟಗಾರ ಯಾರು? ಉತ್ತರ, ಕಿದಂಬಿ ಶ್ರೀಕಾಂತ್. ನಾಗರಿಕರಿಗಾಗಿ ಯಾವ ಸರ್ಕಾರದ ವಿನೂತನ ಯೋಜನೆಯು ಮನೆ ಬಾಗಿಲಿಗೆ ಸೇವಾ ಸೌಲಭ್ಯ ಒದಗಿಸಿದೆ? ಉತ್ತರ, ದೆಹಲಿ. ಜಾತಿ ಪ್ರಮಾಣಪತ್ರ, ವಾಹನ ಚಾಲನಾ ಪರವಾನಗಿ ಸೇರಿದಂತೆ ಸರ್ಕಾರದ 40 ಸೇವಾ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಒದಗಿಸಲಾಗುತ್ತದೆ. 2018ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ, ರಷ್ಯಾ. ನಾಸಾದ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದ ಸಮುದ್ರ ಮಟ್ಟ ಹೆಚ್ಚಾದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮುಳುಗಡೆಯ ಅಪಾಯ ಹೊಂದಿರುವ ನಗರ ಯಾವುದು? ಉತ್ತರ, ಕರಾವಳಿ ಪ್ರದೇಶದ ಮಂಗಳೂರು. ರಫೇಲ್ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲು ಭಾರತ ಸರ್ಕಾರ ನಿರ್ಧರಿಸಿದೆ? ಉತ್ತರ, ಫ್ರಾನ್ಸ್. ಜಾಗತಿಕ ಹವಾಮಾನದ ಮೇಲೆ ನಿಗಾ ವಹಿಸಲು ಮತ್ತು ಮುನ್ಸೂಚನೆ ಕುರಿತು ನಿಖರ ಮಾಹಿತಿ ಪಡೆಯಲು ನಾಸಾ ಉಡಾವಣೆ ಮಾಡಿದ ಅತ್ಯಾಧುನಿಕ ಉಪಗ್ರಹದ ಹೆಸರೇನು? ಜಾಯಿಂಟ್ ಪೋಲಾರ್ ಸ್ಯಾಟಲೈಟ್ ಸಿಸ್ಟಮ್, GPSS-1. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಲ್ಲಿ ಒಟ್ಟು ಎಷ್ಟು ಘಟಕಗಳು ಕಾರ್ಯನಿರ್ವಹಿಸುತ್ತವೆ? ಉತ್ತರ, 8. 2017ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ. 2017ರ ಟಾಟಾ ಸಾಹಿತ್ಯೋತ್ಸವದಲ್ಲಿ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಗಿರೀಶ್ ಕಾರ್ನಾಡರವರಿಗೆ. 2017ರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ದಕ್ಷಿಣ ಆಫ್ರಿಕಾದ ಜೊಲೋನಿ ಟೆಟೆ. ಜೊಲಾನಿರವರು ಅವರದೇ ದೇಶದವರಾದ ಸಿಬೋ ನಿಸೋ ಗೋನ್ಯಾರವರನ್ನು 11 ಸೆಕೆಂಡ್ಗಳಲ್ಲಿ ಸೋಲಿಸುವುದರ ಮೂಲಕ ಬ್ಯಾಂಟಮ್ ವೇಟ್ ವಿಭಾಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು. ಈ ಮೂಲಕ ಡ್ಯಾನಿಯಲ್ ಜಮೆಟ್ರವರ 17 ಸೆಕೆಂಡ್ಗಳ ದಾಖಲೆಯನ್ನು ಮುರಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ನಂತರ ಶತಕಗಳ ಅರ್ಧಶತಕ ಪೂರೈಸಿದ ಭಾರತದ ಆಟಗಾರ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ಒಟ್ಟು 318 ಪಂದ್ಯಗಳಲ್ಲಿ ಈ ಸಾಧನೆಯನ್ನು ಮಾಡಿದರು. 2010ರಲ್ಲಿ ದಾನ ವಾಗ್ದಾನ ಅಭಿಯಾನಕ್ಕೆ ಚಾಲನೆ ನೀಡಿದವರು ಯಾರು? ಬಿಲ್ಗೇಟ್ಸ್ ದಂಪತಿ ಮತ್ತು ವಾರನ್ ಬಫೆಟ್. ವಿಶ್ವದ ಆಗರ್ಭ ಸಿರಿವಂತರು ತಮ್ಮ ಸಂಪತ್ತಿನ ಅರ್ಧ ಭಾಗವನ್ನು ದಾನ ಧರ್ಮ ಉದ್ದೇಶಕ್ಕಾಗಿ ನೀಡಲು ಬಯಸುವವರು ಈ ಜಾಲತಾಣಕ್ಕೆ ಸೇರ್ಪಡೆಯಾಗಬಹುದು. ಈ ಜಾಲತಾಣಕ್ಕೆ ಮೊದಲು ಸೇರ್ಪಡೆಯಾದ ಭಾರತೀಯ ವಿಪ್ರೋ ಅಧ್ಯಕ್ಷ ಅಜಿಮ್ ಪ್ರೇಮ್ಜಿ ಹಾಗೂ ನಾಲ್ಕನೆಯವರು ಇನ್ಫೋಸಿಸ್ನ ಸಹಸ್ಥಾಪಕ ನಂದನ್ ಮತ್ತು ಅವರ ಪತ್ನಿ ನೀಲೇಖಣಿ. ವಿಶ್ವ ಶೌಚಾಲಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ನವೆಂಬರ್ 19. ಇದರ ಥೀಮ್ ತ್ಯಾಜ್ಯ ನೀರು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ತಲಾ ಆದಾಯದ ಆಧಾರದ ಮೇಲೆ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು? ಉತ್ತರ, ಕತಾರ್. ಕತಾರ್ನಲ್ಲಿ ಪ್ರತಿಯೊಬ್ಬರ ತಲಾದಾಯವು 81 ಲಕ್ಷ ರೂಪಾಯಿನಷ್ಟಿದೆ. ಕತಾರ್ನ ರಾಜಧಾನಿ ದೋಹಾ. ಕತಾರ್ನ ಕರೆನ್ಸಿ ಕತಾರ್ ರಿಯಾಲ್. ಬಹು ವಿವಾದಿತ ಪದ್ಮಾವತಿ ಹಿಂದಿ ಚಲನಚಿತ್ರ ನಿರ್ದೇಶಕರು ಯಾರು? ಉತ್ತರ, ಸಂಜಯ್ ಲೀಲಾ ಬನ್ಸಾಲಿ. ಈ ಚಿತ್ರದಲ್ಲಿ ಪದ್ಮಾವತಿಯಾಗಿ ದೀಪಿಕಾ ಪಡುಕೋಣೆ, ಮಹಾರಾವಲ್ ರತನ್ ಸಿಂಗ್ ಆಗಿ ಶಾಹಿದ್ ಕಪೂರ್ ಮತ್ತು ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿಯಾಗಿ ರಣವೀರ್ ಸಿಂಗ್ ರವರು ಪಾತ್ರ ನಿರ್ವಹಿಸಲಿದ್ದಾರೆ. ಕುಪ್ಪಳ್ಳಿ ರಾಷ್ಟ್ರೀಯ ಕುವೆಂಪು ಪ್ರತಿಷ್ಠಾನ ನೀಡುವ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾದವರು ಯಾರು? ಉತ್ತರ, ಅಸ್ಸಾಮಿ ಹಿರಿಯ ಸಾಹಿತಿಗಳಾದ ಹೋಮನ್ ಬೊರ್ಗೊಹೈನ್ ಮತ್ತು ನೀಲ್ಮಣಿ ಫೋಕನ್.
ಸೌರಮಂಡಲದ ಆಚೆ ಮೊದಲ ಕ್ಷುದ್ರಗ್ರಹದ ಹೆಸರೇನು? ಉತ್ತರ ಅವುಮು ವಾಮುವ. ಇದರ ಉದ್ದ ಸರಿಸುಮಾರು 400 ಮೀಟರ್ನಷ್ಟಿದೆ. ಈ ಆಕಾಶಕಾಯವನ್ನು ಪ್ಯಾನ್ ಸ್ಟಾರ್ಸ್ 1 ಟೆಲಿಸ್ಕೋಪ್ ಗುರುತಿಸಿತ್ತು. ಶತಕಗಳ ಶತಕ ದಾಖಲಿಸಿದ ವಿಶ್ವದ ಏಕೈಕ ಆಟಗಾರ ಯಾರು? ಉತ್ತರ ಸಚಿನ್ ತೆಂಡೂಲ್ಕರ್. ಇತ್ತೀಚೆಗೆ ವಿರಾಟ್ ಕೊಹ್ಲಿರವರು ಶತಕಗಳ ಅರ್ಧಶತಕವನ್ನು ಪೂರೈಸಿದ್ದಾರೆ. ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ ಯಾವುದು? ಉತ್ತರ ಬ್ರಹ್ಮೋಸ್. ಬ್ರಹ್ಮೋಸ್ ಕ್ಷಿಪಣಿಯನ್ನು ಇದುವರೆಗೆ ಯುದ್ಧ ನೌಕೆ, ಜಲಾಂತರ್ಗಾಮಿ ಮತ್ತು ನೆಲದಿಂದ ಉಡಾವಣೆ ಮಾಡಬಹುದಿತ್ತು. ಇನ್ನು ಮುಂದೆ ಸುಖೋಯ್ ಯುದ್ಧ ವಿಮಾನದ ಮೂಲಕವೂ ಉಡಾವಣೆ ಮಾಡಬಹುದು. ಅಳ್ವಾಸ್ ಚಿತ್ರಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ ಉಡುಪಿಯ ರಮೇಶ್ ರಾವ್. ಅಳ್ವಾಸ್ ವ್ಯಂಗ್ಯ ಚಿತ್ರಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಪ್ರಕಾಶ್ ಶೆಟ್ಟಿ. ಅಳ್ವಾಸ್ ಛಾಯಾಚಿತ್ರಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಡಾಕ್ಟರ್ ಓ ಪಿ ಶರ್ಮಾ. ಶ್ರೀಲಂಕಾದ ಪ್ರಧಾನಮಂತ್ರಿ ಯಾರು? ಉತ್ತರ ರಾನಿಲ್ ವಿಕ್ರಮ್ ಸಿಂಘೆ. ರಾಜಧಾನಿ ಕೊಲಂಬೋ, ರಾಷ್ಟ್ರಪತಿ ಮೈತ್ರಿಪಾಲ ಸಿರಿಸೇನಾ ಮತ್ತು ಕರೆನ್ಸಿ ಶ್ರೀಲಂಕನ್ ರೂಪಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ನಾಗರಿಕ ಸೇವೆಗಾಗಿ ಬಿಡುಗಡೆಗೊಳಿಸಿರುವ ಉಮಂಗ್ ಅಪ್ಲಿಕೇಶನ್ನಲ್ಲಿ ವಿವಿಧ 33 ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಶಾಖೆಗಳಿಂದ ಒಟ್ಟು 162 ಸೇವೆಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಉಮಂಗ್ನ ವಿಸ್ತೃತ ರೂಪವೇನು? ಉಮಂಗ್ ಎಂದರೆ ಯುನಿಫೈಡ್ ಮೊಬೈಲ್ ಆ್ಯಪ್ ಫಾರ್ ನ್ಯೂ ಏಜ್ ಅಂತ. ಜಿಂಬಾಬ್ವೆದ ನೂತನ ರಾಷ್ಟ್ರಪತಿ ಯಾರು? ಉತ್ತರ ಎಮರ್ಸನ್ ಮೆನಂಗ್ವಾಗ್ವಾ. ಮಾಜಿ ಅಧ್ಯಕ್ಷರು ಮುಗಾಬೆರವರು. ರಾಜಧಾನಿ ಮುರಾರೆ ಮತ್ತು ಕರೆನ್ಸಿ ಡಾಲರ್. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ರಾಜಕಾರಣಿ ಹೆಸರೇನು? ಉತ್ತರ ಸ್ಯಾಮ್. ಸ್ಯಾಮ್ ರೋಬೋಟನ್ನು ಸಿದ್ಧಪಡಿಸಿದವರು ನ್ಯೂಜಿಲೆಂಡ್ನ ನಿಕ್ ಕ್ಯಾರಿಟ್ಸನ್ರವರು. 2020 ಕೊನೆಯ ವೇಳೆಗೆ ಸ್ಯಾಮ್ ರೋಬೋಟ್ ನ್ಯೂಜಿಲೆಂಡ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸುವ ಹಂತಕ್ಕೆ ಅಭಿವೃದ್ಧಿಪಡಿಸಲಾಗುವುದು ಎಂದು ನಿಕ್ ಕ್ಯಾರಿಟ್ ಹೇಳಿದ್ದರು. ಬೆಂಗಳೂರು ಓಪನ್ ಚಾಲೆಂಜರ್ ಟೆನಿಸ್ ಟೂರ್ನಿಯ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಯಾರಿಗೆ ಲಭಿಸಿತು? ಉತ್ತರ ಭಾರತದ ಸುಮಿತ್ ನಗಾಲ್ರವರಿಗೆ. ಭಾರತದ ಸುಮಿತ್ ನಗಾಲ್ರವರು ಬ್ರಿಟನ್ನ ಜಕ್ ಕ್ಲಾರ್ಕ್ ವಿರುದ್ಧ 2-1 ಅಂತರದಲ್ಲಿ ಜಯಗಳಿಸಿದರು. ಸಂವಿಧಾನ ದಿನವೆಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ನವೆಂಬರ್ 26. ನವೆಂಬರ್ 26 1949 ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ 26ರ ದಿನವನ್ನು ಸಂವಿಧಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ. 2017 ಬಸವಜ್ಞಾನ ಗುರುಕುಲ ವತಿಯಿಂದ ನೀಡಲಾಗುವ ರಾಜ್ಯ ಮಟ್ಟದ ಬಸವ ಚೇತನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಅರವಿಂದ್ ಜತ್ತಿ. ಕಲಾಚೇತನ ಪ್ರಶಸ್ತಿಯನ್ನು ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಹಾಗೂ ಕೃಷಿ ಚೇತನ ಪ್ರಶಸ್ತಿಯನ್ನು ಅಯ್ಯಪ್ಪ ಮಸಗೀರವರಿಗೆ ನೀಡಲಾಯಿತು. 2017 ಎಸ್ ಬಂಗಾರಪ್ಪನವರು ಜಯಂತ್ಯುತ್ಸವದ ಅಂಗವಾಗಿ ನೀಡಲಾಗುವ ಬಂಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ರಂಗಭಂಗ ಪ್ರಶಸ್ತಿಯನ್ನು ಪ್ರಸನ್ನರವರಿಗೆ, ರಂಗ ಜಾನಪದ ಪ್ರಶಸ್ತಿಯನ್ನು ಸುಕ್ರಿ ಬೊಮ್ಮಗೌಡರವರಿಗೆ ನೀಡಲಾಯಿತು. ಯಾವ ಬ್ಯಾಂಕ್ ಸಮಗ್ರ ಡಿಜಿಟಲ್ ಸೇವೆಗಳ ಹೊಸ ಕಿರುತಂತ್ರಾಂಶ ಯೋನೋವನ್ನು ಪ್ರಚರಿಸಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯೋನೋದ ವಿಸ್ತೃತ ರೂಪ ಯು ಓನ್ಲಿ ನೀಡ್ ಒನ್. ಯಾವ ದೇಶವು ಬಾಲಕಿಯರ ಮದುವೆ ಮಾಡುವ ವಯಸ್ಸನ್ನು 9 ವರ್ಷದಿಂದ 18 ವರ್ಷಕ್ಕೆ ನಿಗದಿಪಡಿಸಲಾಗುತ್ತದೆ? ಇರಾಕ್. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಾರಿ ಜನರು ಭೇಟಿ ನೀಡಿದ ಸ್ಥಳ ಯಾವುದೆಂದು ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ತೀರ್ಮಾನಿಸಿದೆ. ಪಂಜಾಬ್ನ ಅಮೃತಸರ್ನ ಗೋಲ್ಡನ್ ಟೆಂಪಲ್. 2017 ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ ಗೋಪಿ ಟೊನ್ಕಲ್. ಈ ಮೂಲಕ ಇವರು ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಪುರುಷ ಎಂಬ ಕೀರ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2017 ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ? ಉತ್ತರ ಹರಿಯಾಣದಲ್ಲಿ. ಪಾಲುದಾರ ರಾಷ್ಟ್ರವಾಗಿ ಮಾರಿಷಿಯಸ್, ಪಾಲುದಾರ ರಾಜ್ಯವಾಗಿ ಉತ್ತರ ಪ್ರದೇಶ. ಟೆಸ್ಟ್ನಲ್ಲಿ ವೇಗವಾಗಿ 300 ವಿಕೆಟ್ ಗಳಿಸಿದ ಮೊದಲ ಬೌಲರ್ ಯಾರು? ಉತ್ತರ ರವಿಚಂದ್ರನ್ ಅಶ್ವಿನ್. ರವಿಚಂದ್ರನ್ ಅಶ್ವಿನ್ರವರು ಈ ಸಾಧನೆಯನ್ನು 54 ಪಂದ್ಯಗಳಲ್ಲಿ ಹಾಗೂ ಶ್ರೀಲಂಕಾದ ವಿರುದ್ಧ ಪಂದ್ಯದಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಎನ್ ಕೆ ಸಿಂಗ್ರವರನ್ನು. ಎನ್ ಕೆ ಸಿಂಗ್ರವರು ಯೋಜನಾ ಆಯೋಗದ ಮಾಜಿ ಸದಸ್ಯರಾಗಿದ್ದವರು. ಈ ಆಯೋಗವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹಣಕಾಸು ಕೊರತೆ, ಸಾಲ ಮಟ್ಟದ ನಗದು ಮತ್ತು ವಿತ್ತೀಯ ಶಿಸ್ತು ಕ್ರಮಗಳನ್ನು ಪರಾಮರ್ಶಿಸಲಿದೆ.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನೀಡುವ 2017 ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ, ಶ್ರುತಿ ಶೆಡೂಲ್ಕರ್. 2017 IBSF ನ ವಿಶ್ವ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ, ಪಂಕಜ್ ಅಡವಾನಿ. ಪಂಕಜ್ ಅಡವಾನಿಯವರು ಯುವರಾನ್ನ ಅಮೀರ್ ಸರ್ಖೋಶ್ ಅವರ ವಿರುದ್ಧ 8-2 ಅಂತರದಲ್ಲಿ ಜಯ ಸಾಧಿಸಿದರು. ಇದು ಇವರ 18th ಪ್ರಶಸ್ತಿಯಾಗಿದೆ. 2017 ITTF ಚಾಲೆಂಜ್ ಸ್ಪ್ಯಾನಿಷ್ ಓಪನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ, ಭಾರತದ ಜಿ ಸತ್ಯಾನ್. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಯಾರು ನೇಮಕ ಮಾಡಲಾಗಿದೆ? ಉತ್ತರ, ಕೆ ರತ್ನಪ್ರಭಾರವರನ್ನು. ಮಾಜಿ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕುಂಟಿ ಆರ್ ರವರು ನವೆಂಬರ್ 30 ನಿವೃತ್ತರಾಗಲಿದ್ದಾರೆ. 48th ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಾಯಕ ಮತ್ತು ನಟಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ, 120 ಬಿಟ್ಸ್ ಪರ್ ಮಿನಿಟ್ ಚಿತ್ರಕ್ಕಾಗಿ ನಹುಯೆಲ್ ಪ್ರೆಜ್ಬಿಸ್ಕರ್ ಯತ್ರವರಿಗೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ, ಟೇಕ್ ಆಫ್ ಚಿತ್ರಕ್ಕಾಗಿ ಟಿ ಕೆ ಪಾರ್ವತಿರವರಿಗೆ ಅತ್ಯುತ್ತಮ ನಾಯಕ ನಟಿ ಪ್ರಶಸ್ತಿ ದೊರೆಯಿತು. ಸರ್ಕಾರಿ ಸ್ವಾಮ್ಯದ ನಾಗರಿಕ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ಪ್ರದೀಪ್ ಸಿಂಗ್ ಖರೋಲಾ. ICC ಟೆಸ್ಟ್ ಬ್ಯಾಟ್ಸ್ಮನ್ಗಳ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ವ್ಯಕ್ತಿ ಯಾರು? ಸ್ಟೀವ್ ಸ್ಮಿತ್. 2nd ಸ್ಥಾನದಲ್ಲಿ ಚೇತೇಶ್ವರ್ ಪೂಜಾರ್ ಮತ್ತು 5nd ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇರಲಿದ್ದಾರೆ. ಲೋಕಸಭೆಗೆ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಸ್ನೇಹಲತಾ ಶ್ರೀವಾತ್ಸವ್. ಮತ್ತು ರಾಜ್ಯಸಭೆಗೆ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ರಮಾದೇವಿರವರು. 2017 ಸಾಮಗಾನ ಮಾತಂಗ ಪ್ರಶಸ್ತಿಯಾಗಿ ದೊರಕಿದೆ. ಉತ್ತರ, ಪಿಟೀಲು ವಾದಕ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.